ಇನ್ನು ಮುಂದಿನ ವಿಧಾನಸಭಾ ಕ್ಷೇತ್ರ ಬಳ್ಳಾರಿ ಬಳ್ಳಾರಿ ಗ್ರಾಮೀಣ ಕ್ಷೇತ್ರ ಇದ್ದು ರಾಮುಲವ್ರ ಕ್ಷೇತ್ರ ಹಿಂದೆ ತುಂಬ ರಾಮುಲು ಇಲ್ಲೇ ಗೆದ್ಕೊಂಡು ಬರ್ತಾ ಇದ್ರು ಸೊ ಅದಾದ ಮೇಲೆ ಎರಡು ಸಾವಿರದ ಹದಿನೆಂಟರಲ್ಲಿ ಇವ್ರ ಕ್ಷೇತ್ರನ ಬಿಟ್ಟು ಮೊಳಕಾಳ್ಮೂರ್ಗೆ ವಲಸೆ ಹೋದ್ರು ಅಲ್ಲಿಂದ ಸೊ ಈಗ ಮತ್ತೆ ಇಲ್ಲಿ ನಿಲ್ತಾರಾ ಇಲ್ವಾ ಅನ್ನೋದು ಚರ್ಚೆ ಆಗ್ತದೆ ಯಾಕೆಂದ್ರೆ ಅವರು ಎಲ್ಲಿಂದ ಸ್ಪರ್ಧೆ ಮಾಡ್ತಾರೆ ಅನ್ನೋ ಒಂದು ಗೊಂದಲ ಇದೆ ಸಾಕಷ್ಟು ಕ್ಷೇತ್ರಗಳು ಕೇಳಿ ಬರ್ತಾ ಇದ್ದಾವೆ ಮೊಳ್ಕಾಳುರು ಬಿಟ್ಟು ಮತ್ತೆ ಬಳ್ಳಾರಿ ಕ್ಷೇತ್ರಕ್ಕೆ ಬರ್ತಾರೆ ಅನ್ನೋ ಒಂದು ಚರ್ಚೆ ಆಗ್ತದೆ ನೋಡೋಣ ಸದ್ಯಕ್ಕೆ ಅವರು ಆಸ್ಫ್ರೆಂಟ್ ಅಂತ ನಾವು ಕನ್ಸಿಡರ್ ಮಾಡೋಣ ಶ್ರೀರಾಮುಲು ಅವರು ಬಳ್ಳಾರಿಯಿಂದ ಪಿಯಿಂದ ಸ್ಪರ್ಧೆ ಮಾಡಬಹುದು ಅನ್ನೋ ಲೆಕ್ಕಾಚಾರ ಇದೆ ಜೊತೆಗೆ ಸಣ್ ಪಕೀರಪ್ಪ ಇವರು ಹೆಸರು ಕೂಡ ಕೇಳಿ ಬರ್ತಿದೆ ಸಣ್ಣ ಸೋತಿದ್ರಲ್ಲಿ ನಾಗೇಂದ್ರ ವಿರುದ್ಧ ಹಿಂದೆ ಸೊ ಇನ್ನು ಕಾಂಗ್ರೆಸ್ಸಿಂದ ನಾಗೇಂದ್ರ ಸಿಟ್ಟಿಂಗ್ ಎಮ್ ಎಲ್ ಎ ಅವ್ರಿಗೆ ಟಿಕೆಟ್ ಅವ್ರಿಗೆ ಅವರೇ ಅಭ್ಯರ್ಥಿ ಒಂದು ರೀತಿ ಟಫ್ ಫೈಟ್ ಕಾಣಿಸ್ತಾ ಇದೆ ಬಳ್ಳಾರಿಯಲ್ಲಿ ರಾಮುಲು ಬಂದರೆ ಇನ್ನೂ ಜಾಸ್ತಿ ಟಫ್ ಫೈಟ್ ಆಗಬಹುದು ಬಟ್ ರಾಮುಲು ಬರ್ತಾರಾ ಬರಲ್ವಾ ಅನ್ನೋ ಒಂದು ಚರ್ಚೆ ಆಗ್ತಾಯಿದೆ ಸದ್ಯಕ್ಕೆ ನಮ್ಮ ಕರ್ನಾಟಕ ಟಿವಿಯ ಡಿಸೆಂಬರ್ ಸರ್ವೆ ಪ್ರಕಾರ ಬಳ್ಳಾರಿಯಲ್ಲಿ ಕಾಂಗ್ರೆಸ್ನ ನಾಗೇಂದ್ರ ಅವರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಬಿಕಾಸ್ ಆಫ್ ಪಿಯಿಂದ ಯಾರು ಅಭ್ಯರ್ಥಿ ಅನ್ನೋದು ಸ್ಪಷ್ಟನೆ ಇಲ್ಲ ಯಾರು ಬರ್ತಾರೆ ಅಂತ ಕ್ಲಾರಿಟಿ ಆದಮೇಲೆ ಚೇಂಜಸ್ ಆಗಬಹುದೇನೋ ಆದರೆ ಈ ಕ್ಷಣಕ್ಕೆ ನಾಗೇಂದ್ರ ಕಾಂಗ್ರೆಸ್ನಿಂದ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಶಿವ ರಾಮ್ಲು ಬರ್ತಾರೆ ಅಂತೀರಾ ಎಸ್ ಬಳ್ಳಾರಿ ಕ್ಷೇತ್ರದ ಬಗ್ಗೆ ಮಾತಾಡ್ತಾ ಇರಿ ಗ್ರಾಮೀಣ ಕ್ಷೇತ್ರದ ಬಗ್ಗೆ ಮಾತನಾಡ್ತಾ ಇದ್ರಿ ತಾವು ಗ್ರಾಮೀಣ ಭಾಗದಲ್ಲಿ ನಾಗೇಂದ್ರ ಸಿಟ್ಟಿಂಗ್ ಎಂ ಎಲ್ ಎ ನಾಗೇಂದ್ರ ಅವರು ಈ ಹಿಂದೆ ಕೂಡ್ಲಿ ಗೆಲ್ ಬಿಜೆಪಿಯಿಂದ ಒಂದ್ಸರಿ ಗೆದ್ರು ಎದ್ದಲ್ಲಿ ಹದ್ಮೂರಲ್ಲಿ ಪಕ್ಷದವರು ಗೆದ್ರು ನಂತರ ಇಲ್ಲಿ ಬಂದು ನಿಂತ್ರು ರಾಮುಲು ಮಳಕಾಲ್ಮುರಿಗೆ ಹೋಗಿ ಗೆದ್ರು ಹೋಗ್ಬಿಟ್ಟು ಬದಾಮಿ ಹೋಗಿ ಸೋತರು ಈಗ ಮಳಕಾಲ್ಮುರಿಂದ ಇಲ್ಲಿ ಬರ್ತಾರೆ ಅಂತ ಚರ್ಚೆ ಇದೆ ರಾಮುಲು ಸಣ್ಣ ಅವ್ರು ಬಂದಿಲ್ಲ ಸಣ್ಣ ಪಕ್ಕಿರಪ್ಪ ಮತ್ತೆ ಓಬಳೇಶ್ ಅಂತ ರಾಮುಲು ಬಂದರೂ ಸಹ ರಾಮುಲು ನಾಗೇಂದ್ರ ವಿರುದ್ಧ ಸ್ಪರ್ಧೆ ಮಾಡಿದರೂ ಸಹ ಕಾಂಗ್ರೆಸ್ನ ನಾಗೇಂದ್ರ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಕಾರಣ ಇಷ್ಟೇ ರಾಮುಲು ಮೇಲಿನ ಆ ಬಗೆಗಿನ ನಂಬಿಕೆಗಳು ಉಳಿದಿಲ್ಲ ಉಳಿದಿಲ್ಲ ಈಗ ಸ್ನೇಹಿತ ಗೆಳೆಯ ಜನಾರ್ದನ್ ರೆಡ್ಡಿಗ ಪಾರ್ಟಿ ಬೇರೆ ಮಾಡವ್ರೆ ಘೋಷಣೆ ಮಾಡವ್ರೆ ಏನು ಎತ್ತ ಅನ್ನೋ ಪ್ರಶ್ನೆಗಳು ಬಹಳಷ್ಟು ಹಲವಾರು ಪ್ರಶ್ನೆಗಳು ಉದ್ಭವ ಆಗಿದೆ ಸೊ ಸದ್ಯಕ್ಕೆ ನಾಗೇಂದ್ರ ರಾಮುಲು ನಿಂತರು ಕಾಂಗ್ರೆಸ್ನ ನಾಗೇಂದ್ರ ಅವರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ರಾಮುಲು ನಿಂತ್ಕೊಂಡ್ರೆ ರೆಡ್ಡಿ ಸಪೋರ್ಟ್ ಮಾಡಬಹುದು ಅನ್ನೋ ಲೆಕ್ಕಾಚಾರ ಇದೆಯಂತೆ ಯಾಕಂದ್ರೆ ಇವತ್ತು ನಿನ್ನೆ ಪ್ರೆಸ್ ಮೀಟ್ ಆಯ್ತಲ್ಲ ರೆಡ್ಡಿ ಪ್ರೆಸ್ ಮೀಟ್ ನಾನು ಪೂರ್ತಿ ನೋಡಿದೆ ರಾಮುಲು ಬಗ್ಗೆ ಎಲ್ಲೂ ನೆಗೆಟಿವ್ ಆಗಿ ಅವರು ಮನೆ ಮಗ ಮಗ ನನ್ ಮಗ ಅನ್ನೋ ತರ ಮಾತಾಡಿದ್ರು ಕೆಲರೆಲ್ಲ ಪತ್ತ ಪ್ರಶ್ನೆ ಕೇಳಿದ್ರು ನಿಮ್ಮ ಯಾವ ಪಾರ್ಟಿಲಿ ನಿಂತ್ಕೊಂಡ್ರೆ ಸಪೋರ್ಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಸ್ನೇಹಿತ ಅಲ್ವಾ ಸ್ನೇಹಿತ ಆಪ್ತ ಮಿತ್ರ ಮಗನ ಇದ್ದ ಮನೆ ಮಗ ಹಾಗಾಗಿ ನಮ್ಮ ನಡುವಿನ ಸ್ನೇಹ ಪ್ರೀತಿ ಪಾರ್ಟಿಯನ್ನ ಮೀರಿದ್ದು ಅನ್ನೋ ಮಾತನ್ನ ಕೂಡ ಹೇಳಿದ್ರು ಎಲ್ಲ ಅವರು ಕೋಟ್ಲೆ ಕೊಟ್ಟರು ಸ್ನೇಹಿತ ಬಿಜೆಪಿ ಇದ್ರು ಕೂಡ ಆತನಿಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದಾದ್ರೆ ಆ ಸ್ನೇಹ ಇದೆಯಲ್ಲ ಹ್ಮ್ ಅದು ಬಹಳ ತುಂಬಾ ದೊಡ್ಡದು ಹ್ಮ್ ಆದರೆ ಅದರ ಚರ್ಚೆ ರಾಮುಲು ನಿಂತರು ನಾಗೇಂದ್ರ ಕಾಂಗ್ರೆಸ್ ನಾಗರ ಮುನ್ನಡೆ ಅಂತಿದೆ ಬಟ್ ನೋಡ್ಬೇಕು ನೋಡ್ಬೇಕು ನಾವಾಗ್ಲೇ ನಿಮ್ಗೆ ಹೇಳಿದೆ ಕೊಪ್ಪಳ ಬಳ್ಳಾರಿಗಿಂತ ಕೊಪ್ಪಳದಲ್ಲಿ ರಾಮುಲು ಹವಾ ಹವಾ ಇಂಪ್ಯಾಕ್ಟ್ ಇದೆ ಬಟ್ ಬಳ್ಳಾರಿ ಸಾರಿ ರೆಡ್ ಇಂಪ್ಯಾಕ್ಟ್ ಬಳ್ಳಾರಿ ಆಮಟಿಂಗ್ ಇಂಪ್ಯಾಕ್ಟ್ ಶೋ ಆಗ್ತಾ ಇದೆ ನೋಡ್ಬೇಕು ಮನೆ ಮಂದಿ ಎಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಆರು ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದಿರಾ ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಇಟ್ಟು ಕೊಟ್ಟರೆ ನಿಮ್ಮ ಮಕ್ಕಳು ದಷ್ಟಪುಷ್ಟವಾಗಿ ಬೆಳೀತಾರೆ ಬೆಳಿತಾರೆ ಆರೋಗ್ಯವಾಗಿರ್ತಾರೆ ತದಾ ನಗನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಇಟ್ಕೊಡಿ ಕೊಡಿ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಇಟ್ಟು ಮಾತ್ರ ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಇಟ್ಟು ಲಭ್ಯ ಅರ್ಧ ಕೆ ಜಿ ಚಿಕನ್ ಅರ್ಧ ಕೆ ಜಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಇದ್ರೆ ಇಪ್ಪತ್ತು ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ